ನೋಡಿ, ಸರಗಳ್ಳನ ಮೇಲೆ ಸಿಪಿಐ ಶಶಿಕುಮಾರ್ ಅವರು ನೆಲಮಂಗಲ ಟೌನ್ನ ಸಿಪಿಐ ಅವರು ಫೈರಿಂಗ್ ಅನ್ನು ನಡೆಸಿದ್ದಾರೆ. 15ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಆ ಕುಖ್ಯಾತ ಕಳ್ಳ ಬೇಕಾಗಿದ್ದಂತೆ. ಈ ಪೊಲೀಸ್ ಕಾನ್ಸ್ಟೇಬಲ್ಗೆ ಈ ಸಂದರ್ಭದಲ್ಲಿ ಗಾಯಗಳಾಗಿದೆ, ಅವರನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈ ಕುಖ್ಯಾತ ಸರಗಳ್ಳನನ್ನ ಹಿಡಿಲಿಕ್ಕೆ ಅಂತ ಹೇಳಿ ಪೊಲೀಸರು ಫೈರಿಂಗ್ ಅನ್ನು ನಡೆಸಿದ್ದಾರೆ. ನೆಲಮಂಗಲದ ಬಿನ್ನಿಮಂಗಲದ ಬಳಿ ನಡೆದಿರುವಂತಹ ಘಟನೆ. ಈಗಾಗಲೇ ಪೊಲೀಸರನ್ನ ಅಂದ್ರೆ ಕಾನ್ಸ್ಟೇಬಲ್ಗೂ ಕೂಡ ಏಟಾಗಿದೆಯಂತೆ, ಅವ್ರನ್ನ ಕೂಡ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅಂದ್ರೆ ಆತ 15ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿದ್ದಂತೆ. ಸೊ ಆತನನ್ನ ಹಿಡಿಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿದ್ದಾನೆ ಅಂತ ಅನ್ಸುತ್ತೆ. ಹಂಗಾಗಿ ಇಂತಹ ಸಂದರ್ಭಗಳಲ್ಲಿ ಫೈರಿಂಗ್ ಅನ್ನ ಮಾಡ್ತಾರೆ. ಆತನಿಗೆ ಫೈರಿಂಗ್ ಅನ್ನ ಆಗಿದೆ. ಈಗ ಕಾನ್ಸ್ಟೇಬಲ್ಗೂ ಕೂಡ ಏನೋ ಗಾಯಗಳಾಗಿದೆಯಂತೆ. ಯೋಗ ಅಲಿಯಾಸ್ ಯೋಗಾನಂದನ ಮೇಲೆ ಈಗ ಗುಂಡಿನ ದಾಳಿ ಆಗಿರೋದು. ಈಗಾಗಲೇ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡಿಸಲಾಗ್ತಾ ಇದೆ. ನೋಡಿ, ಈಗಾಗಲೇ ಒಂದು ಕಡೆ ಈ ನೆಲಮಂಗಲದ ಬಿನ್ನಿಮಂಗಲದ ಬಳಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಈ ಕುಖ್ಯಾತ ರೌಡಿಗಳು ಅಥವಾ ಈ ಸರಗಳತನ ಮಾಡುವಂತವರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ಸಿ ಎಸ್ಕೇಪ್ ಆಗ್ತಾ ಇರ್ತಾರೆ. ಅಂಥವ್ರನ್ನ ಒಂದು ಪ್ಲಾನ್ ಮಾಡಿಕೊಂಡು ಕರೆಕ್ಟ್ ಆಗಿ ಇಂಥ ಟೈಮಿಗೆ ಹೋಗಿ ಅವರನ್ನ ಕೆಡ್ಡಾಗೆ ಕೆಡಬೇಕು ಅಂತ ಹೇಳಿ ಒಂದು ಪೊಲೀಸ್ ಟೀಮ್ ಪ್ಲಾನ್ ಮಾಡ್ಕೊಂಡಿರುತ್ತೆ. ಅಂತೆಯೇ ಇವತ್ತು ಆತನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತ ಕೂಡ ಆ ಕಡೆಯಿಂದ ಅಟ್ಯಾಕ್ ಮಾಡ್ಲಿಕ್ಕೆ ಮುಂದಾಗಿದ್ದಾನೆ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಆತನ ಮೇಲೆ ಫೈರಿಂಗ್ ಅನ್ನ ಮಾಡಿದ್ದಾರೆ.